ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ದಿನ ನಾವು ಹೋಟೆಲ್ ಸ್ಟೈಲಲ್ಲಿ ಗರಿಗರಿಯಾದ ಉದ್ದಿನ ವಡ ಅಥವಾ ತೂತ್ ವಡವನ್ನು ಯಾವ ರೀತಿ ಮಾಡೋದಂತ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಒತ್ತಿ. ಮೊದಲಿಗೆ ಇದನ್ನು ಮಾಡೋದಕ್ಕೆ ಯಾವ್ಯಾವ ಸಾಮಗ್ರಿಗಳು ಬೇಕೆನ್ನೋದನ್ನು ನೋಡೋಣ. ಅರ್ಧ ಕೆ ಜಿ ಉದ್ದಿನ ಬೇಳೆ, ಇದನ್ನು 2 ತಾಸಿನವರೆಗೆ ನೆನೆಸಿಟ್ಕೊಂಡಿರಬೇಕು. ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಸ್ವಲ್ಪ, 2 ಇಂಚಿನಷ್ಟು ಶುಂಠಿ, ಇದನ್ನು ಚಿಕ್ಕದಾಗಿ ಹೆಚ್ಕೊಂಡಿರಬೇಕು. ಸ್ವಲ್ಪ ಚಿಕ್ಕದಾಗಿ ಹೆಚ್ಕೊಂಡಿರೋ ಕರಿಬೇವು, ಹಾಗೆ 2 ಅಥವಾ 3 ಹಸಿಮೆಣಸು, ಅದನ್ನು ಚಿಕ್ಕದಾಗಿ ಹೆಚ್ಕೊಂಡಿರಬೇಕು ನಿಮ್ಮ ಖಾರಕ್ಕೆ ಅನುಗುಣವಾಗಿ. ಜಾಸ್ತಿ ಬೇಕಾದರೆ ಜಾಸ್ತಿ ತೊಗೊಳ್ಳಿ. ಹಾಗೆ ಕಾಳುಮೆಣಸು ಸ್ವಲ್ಪ, ಚಿಕ್ಕದಾಗಿ ಹೆಚ್ಕೊಂಡಿರೋ ತೆಂಗಿನಕಾಯಿ ಹೋಳು ಸ್ವಲ್ಪ, ರುಚಿಗೆ ತಕ್ಕ ಹಾಗೆ ಉಪ್ಪು, 1/4 ಚಮಚದಷ್ಟು ಅಡುಗೆ ಸೋಡಾ ಮತ್ತು ಕರಿಯೋದಕ್ಕೆ ಎಣ್ಣೆ. ಮೊದಲಿಗೆ ನೆನೆಸಿಟ್ಕೊಂಡಿರೋ ಉದ್ದಿನ ಬೇಳೆನ ಕ್ಲೀನಾಗಿ ತೊಳೆದ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು. ಜಾಸ್ತಿ ನೀರಾಗಿ ಗ್ರೈಂಡ್ ಮಾಡಬಾರ್ದು, ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಇದರಲ್ಲಿ ಕಟ್ ಮಾಡ್ಕೊಂಡಿರೋ ಕಾಯಿ ಹೋಳು, ಕೊತ್ತಂಬರಿ ಸೊಪ್ಪು, ಶುಂಠಿ, ಕರಿಬೇವು ಸೊಪ್ಪು, ಹಸಿಮೆಣಸು ಮತ್ತು ಕಾಳುಮೆಣಸು, ಇದೆಲ್ಲವನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಹಾಗೆ 1/4 ಚಮಚದಷ್ಟು ಅಡುಗೆ ಸೋಡಾವನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಎಲ್ಲವನ್ನು ಮಿಕ್ಸ್ ಮಾಡಾದ ನಂತರ ಕೈಯನ್ನು ನೀರಲ್ಲಿ ಅದ್ಬಿಟ್ಟು ಸ್ವಲ್ಪ ಮಿಶ್ರಣವನ್ನು ಈ ರೀತಿ ಕೈಯಲ್ಲಿ ತೆಗೆದುಕೊಂಡು ಈ ರೀತಿ ವಡೆ ಮಧ್ಯದಲ್ಲಿ ಹೋಲ್ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡಾದ ನಂತರ ಚೆನ್ನಾಗಿ ಕಾದಿರೋ ಎಣ್ಣೆಯಲ್ಲಿ ಫ್ರೈ ಮಾಡಿ. ನಿಮಗೆ ಈ ರೀತಿ ಕೈಯಲ್ಲಿ ಹಾಕ್ಕೊಳ್ಳಿಕ್ಕಾಗಲಿಲ್ಲ ಅಂದರೆ ಟೀ ಸ್ಟ್ರೈನರನ್ನು ತೊಗೊಂಡ್ಬಿಟ್ಟು ಅದನ್ನು ಉಲ್ಟ ಮಾಡಿ ಅದರ ಮೇಲೆ ಈ ಮಿಶ್ರಣವನ್ನು ಹಾಕಿ ಈ ರೀತಿ ಹೋಲ್ ಮಾಡ್ಕೋಬೇಕು. ನಂತರ ಇದನ್ನು ಎಣ್ಣೆಯಲ್ಲಿ ಬಿಡಬೇಕು. ನೋಡಿ, ಇದೇ ರೀತಿ ಎಲ್ಲವನ್ನು ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಬ್ರೌನ್ ಬಣ್ಣ ಬರೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ ನಂತರ ಎಣ್ಣೆಯಿಂದ ಹೊರಗೆ ತೆಗೀರಿ. ಇದನ್ನು ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿ. ಇವತ್ತಿನ ನನ್ನ ವಿಡಿಯೋ ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.